ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆಯುಕ್ತ ಟಿವಿ ನ್ಯೂಸ್. ನಾನು ನಿಮ್ಮ ಶ್ರುತಿ. ಕಲಾವೇದಿಕೆ ಸಂಸ್ಥೆಯನ್ನು ಆರಂಭಿಸಿದಂತಹ ಕಿಶೋರ್ ಕುಮಾರ್ ಕೆಎಸ್ ಅವರು ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ಎರಡನೇ ವಾರ್ಷಿಕೋತ್ಸವವನ್ನು ಲಾಸರಂಜನಿ ಕಲಾಕ್ಷೇತ್ರ ಕಮ್ಮನಹಳ್ಳಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದು, ಸಾಂಸ್ಕೃತಿಕ ಸಿಂಚನ ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯಂ, ಕೂಚಿಪುಡಿ, ಜಾನಪದ ನೃತ್ಯ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಸ್ಲಾಂ, ನಮ್ಮ ಸೂಪರ್ ಸ್ಟಾರ್ ಮ್ಯಾಗ್ಜಿನ್ ಸಂಸ್ಥಾಪಕರು ಮತ್ತು ಯೋಗದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂತಹ ಯೋಗಾಚಾರ್ಯ ಕಮಲಕಣ್ಣನ್ ಹಾಗೂ ಶ್ರೀ ಸಾಗರ್ ರವೀಂದ್ರ ಕುಮಾರ್ ಸಂಕಲನಕಾರರು ಹಾಗೂ ಬೇಬಿ ದಿವ್ಯಶ್ರೀ ರೈಸಿಂಗ್ ಸ್ಟಾರ್ ರೆಕಾರ್ಡ್ 2020 ಮಾಡೆಲ್ ಸುಮಾರು 80ಕ್ಕೂ ಹೆಚ್ಚು ವೀಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಬನ್ನಿ ನೋಡೋಣ. ಸ್ಟೇಟ್ ಲೆವೆಲ್ ಇರ್ಬೋದು, ನ್ಯಾಷನಲ್ ಲೆವೆಲ್ ಹಾಗೂ ಇಂಟರ್ನ್ಯಾಷನಲ್ ಲೆವೆಲ್ ಸರ್ ಏನ್ ಹೇಳಿದ್ದಾರೆ, ದುಬೈ, ಮಲೇಷಿಯಾ, ಥೈಲ್ಯಾಂಡ್ ಅಲ್ಲಿ ಎಲ್ಲ ಕಾರ್ಯಕ್ರಮ ಮಾಡಿರ್ಬೋದು. ಏನೇ ಮಾಡಿದ್ರು ಸಹ ನಾವು ನಮ್ಮ ದೇಶವನ್ನ, ನಮ್ಮ ಭಾರತ ದೇಶವನ್ನ ಹೊರ ದೇಶದಲ್ಲಿ ನಾವು ಹೋಗಿ ರೆಪ್ರೆಸೆಂಟ್ ಮಾಡಿದಾಗ ಅಲ್ಲಿ ನಾನು ಅನ್ನೋದು ಬರೋಲ್ಲ, ನನ್ನ ಭಾರತ ಮಾತೆ ಹಾಗೂ ನಾನು ಹುಟ್ಟಿರುವಂತ ಊರು ಇದು ಬೆಂಗಳೂರು, ಕರ್ನಾಟಕ. ಅದಕ್ಕೆ ಈ ಒಂದು ರಾಜ್ಯಕ್ಕೆ ಖಂಡಿತವಾಗಿ ಕೀರ್ತಿ ಅನ್ಸುತ್ತೆ. ಯಾಕಂದ್ರೆ ಇದು ಸ್ವತಃ ನನ್ನದು ಅನ್ನೋದು ಮಾತು ಬರಲ್ಲ. ನಾವು ಯಾವ ವಿದ್ಯೆ ಕಲಿತೀವೋ ಆ ವಿದ್ಯೆವನ್ನ ಹೊರ ದೇಶದಲ್ಲಿ, ಈಗ ದಿವ್ಯಶ್ರೀ ಹೇಳಿರ್ಬೋದು, ಅವರು ಶಾಂತವಾಗಿ ಕುತ್ಕೊಂಡಿದ್ದಾರೆ, ಬಟ್ ಇಡೀ ಮುಷ್ಟಿಯಲ್ಲಿ ಎಲ್ಲ ಅಷ್ಟು 12 ದೇಶಗಳನ್ನ ಕೈಗೆಟ್ಕೊಂಡಿದ್ದಾರೆ. ಅದೇ ರೀತಿ ಯಾಕಂದ್ರೆ ಇದು ತುಂಬಾ ಒಂದು ಹೆಮ್ಮೆಯ ವಿಚಾರ. ಈ ಒಂದು ವೇದಿಕೆಯಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಿಶೋರ್ ಕುಮಾರ್ ಸರ್ಗೆ ಅಭಿನಂದನೆಗಳು ಹೇಳ್ಬೇಕು. ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್. ನೋಡಿ ಎಷ್ಟು ವೇದಿಕೆಗಳಿದೆ, ಬರೀ ಇದು ನಿಮ್ಮ ವಾಹಿನಿ ಅಲ್ಲ, ನಮ್ಮ ಮಾಧ್ಯಮ ಮಿತ್ರರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಚಾನಲ್ ನೀವು ಸದಾ ನೋಡ್ತಾನೆ ಇದ್ದೀರಾ, ನಿಮ್ಮ ಆಶೀರ್ವಾದ ಮೇಲೆ ಸದಾ ಇದ್ದೇ ಇದೆ. ಯಾಕಂದರೆ 2-3 ವರ್ಷಗಳ ಸತತ ಕಾಲದಿಂದ ನಾನು ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಚಾನಲ್ನ ಒಂದು ವಿವಿಧ ಯೂನಿಕಾಗೆ ನಾನು ಈ ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡಿದೆ. ನೆನಪಿನ ದೋಣಿ ಆಗಿರ್ಬೋದು, ಟ್ಯಾಲೆಂಟ್ ಶೋ ಆಗಿರ್ಬೋದು, ನಿಮ್ಮ ಅವಾರ್ಡ್, ನಿಮ್ಮ ಕಾರ್ಪೊರೇಟರ್ ಆಗಿರ್ಬೋದು. ಸೊ ಇಂಥ ಒಂದು ಕಾರ್ಯಕ್ರಮಗಳು ಮಾಡಿಕೊಂಡೇ ಬರ್ತಾ ಇದ್ದೆ ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಚಾನಲ್ ಮೂಲಕ. ಇವಾಗ ನನಗೆ ನಮ್ಮ ಸ್ನೇಹಿತರೊಬ್ಬರಿಂದ ಇದು ನಿಮ್ಮ ವಾಹಿನಿ ಕಲಾವೇದಿಕೆಯಲ್ಲಿ ಒಂದು ಸ್ವಲ್ಪ ನಾನು ಏನಂತಾರೆ ಒಂದು ನನ್ನ ಒಂದು ಕಲೆನ ತೋರಿಸುವಂಥ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಅನ್ನೋ ಒಂದು ಕಲಾವೇದಿಕೆನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು 2ನೇ ವಾರ್ಷಿಕೋತ್ಸವ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ಮಕ್ಕಳು ತುಂಬ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟರು. ಫಾರ್ ಎಕ್ಸಾಂಪಲ್ ಭರತನಾಟ್ಯಂ ಆಗಿರ್ಬೋದು, ಕೂಚಿಪುಡಿ ಆಗಿರ್ಬೋದು, ಜಾನಪದ ಶೈಲಿ ಆಗಿರ್ಬೋದು. ಸೊ ಇಂಥದ್ದೆಲ್ಲ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ
ನಮ್ಮ ಸೂಪರ್ ಸ್ಟಾರ್ ಅಸ್ಲಂ ಸರ್ ಬಂದಿದ್ರು ಮತ್ತೆ ಸಾಗರ್ ರವೀಂದ್ರ ಅವರು ಇದ್ದಾರೆ ಸೋ ನಮ್ಮ ಯೋಗ ಜಿ ಯೋಗ ಮಾಸ್ಟರ್ ಆಗಿರುವ ಕಮಲಕಣ್ಣನ್ ಅವರು ಇದ್ದಾರೆ ಸೊ ಮತ್ತೆ ನನ್ನ ಜೊತೆ ಇವಾಗ ಕ್ಯೂಟ್ ಅಂಡ್ ಬಬ್ಲಿ ಆಗಿರುವಂತಹ ವಿದ್ಯಾಶ್ರೀ ಇದ್ದಾರೆ ವಿದ್ಯಾಶ್ರೀ ಬಂದುಬಿಟ್ಟು 2020 ಮಾಡ್ಲಿಂಗಲ್ಲಿ ತುಂಬ ಹೆಸರು ಮಾಡಿದ್ದಾರೆ ಸೊ ಬರೀ ಅವರು ಕುಟುಂಬಕ್ಕಲ್ಲ ನಮ್ಮ ಭಾರತಕ್ಕೆ ಒಂದು ಕೀರ್ತಿ ಪತಾಕೆಯನ್ನು ಹಚ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಹುಡುಗಿ 4.5 ವರ್ಷದಲ್ಲೇ 12 ದೇಶ ಸುತ್ತಿದ್ದಾರೆ ಮತ್ತು ಜಾರ್ಜಿಯಾ ಅನ್ನೋ ಒಂದು ಒಂದು ಮಾಡೆಲ್ ಹಂಗಂದರೆ ಫ್ಯಾಷನ್ ಶೋ ಈವೆಂಟ್ಗೆ ಆ ಹುಡುಗಿ ಸ್ಪರ್ಧಿಸಿ 100 ಜನದಲ್ಲಿ ಟಾಪ್ ಸೆಕೆಂಡ್ ರ್ಯಾಂಕ್ ತಗೊಂಡು ಈ ಹುಡುಗಿ ಹೊರಬಂದಿದ್ದಾರೆ ಸೊ ತುಂಬ ಖುಷಿ ಆಗ್ತಾ ಇದೆ ಈ ಒಂದು ನಮ್ಮ ಇದು ನಿಮ್ಮವನಿ ಕಲಾವೇದಿಕೆಯ ಪರವಾಗಿ ಈ ಹುಡುಗಿನ ಕೂಡ ಒಂದು ಚಿಕ್ಕ ಚೀಫ್ ಗೆಸ್ಟಾಗಿ ನಾವು ಸಾಧಕರಿಗೆ ಒಂದು ನಮನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದರಲ್ಲಿ ಈ ಹುಡುಗಿ ಹೆಸರು ಸೆಲೆಕ್ಟ್ ಮಾಡಿ ನಾವು ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ ಸೊ ದಯವಿಟ್ಟು ಇದೇ ರೀತಿ ಇದು ನಿಮ್ಮ ವಾಹಿನಿ ಕಲಾವೇದಿಕೆನ ಬೆಳೆಸ್ತಾ ಇರಿ ನನ್ನ ಬೆಳೆಸ್ತಾ ಇರಿ ನಿಮ್ಮ ಆಶೀರ್ವಾದ ನನಗೆ ಮಾತ್ರ ಅಲ್ಲ ಎಲ್ಲ ಕಲಾವಿದರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂತ ಸೈನಿಂಗ್ ಆಫ್ ಫ್ರಮ್ ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್ ಎಲ್ರಿಗೂ ನಮಸ್ಕಾರ ಅಸ್ಲಂ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಬಂದಿದೆ ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ಕಾರ್ಯಕ್ರಮ ಇದು 2ನೇ ವರ್ಷದ ಒಂದು ವಾರ್ಷಿಕೋತ್ಸವ ಮಾಡ್ತಾ ಇದ್ರು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದು ನೃತ್ಯಕಲೆಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟು ಕಿಶೋರ್ ಅವರ ತಂಡ ಇದನ್ನು ಮಾಡ್ತಾ ಇದ್ದಾರೆ ಇದು ನಿಮ್ಮ ವಾಹಿನಿಯ ತಂಡ ಆ್ಯಕ್ಚುಲಿ ತುಂಬ ಅದ್ಭುತ ಪ್ರೋಗ್ರಾಮ್ ಅಂತ ಹೇಳ್ಬೋದು ಯಾಕಂದರೆ ಸಣ್ಣ ಸಣ್ಣ ಮಕ್ಕಳಿರ್ಬೋದು ಸಾಕಷ್ಟು ಜನ ಮಕ್ಕಳಿಗೆ ಇದೊಂದು ವೇದಿಕೆ ಇಲ್ಲಿ ಯಾಕಂದರೆ ನೃತ್ಯಕಲೆ ಅನ್ನೋದು ಒಂದು ಪಾರಂಪರಿಕ ದೈವ ಸ್ವರೂಪ ಕಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಸಹ ನೃತ್ಯಕಲೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಅತಿಥಿಯಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಕ್ಕಳ ಒಂದು ಪ್ರೋಗ್ರಾಮ್ಗಳನ್ನು ನೋಡಿದೆ ಒಂದು ಹೊಸ ಶೈಲಿಯ ಒಂದು ಪ್ರೋಗ್ರಾಮ್ಗಳನ್ನು ಅವರು ಮಾಡಿದ್ರು ತುಂಬ ಅದ್ಭುತವಾಗಿ ಮಾಡಿದ್ರು ಚಿಕ್ಕ ಚಿಕ್ಕ ಮಕ್ಕಳು ವೇಷಭೂಷಣಗಳಿಂದ ಹಿಡಿದು ಪ್ರತಿಯೊಂದರಲ್ಲೂ ಅವರು ಒಂದು ಅದ್ಭುತ ನೃತ್ಯಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಕೂಚುಪುಡಿ ಇರ್ಬೋದು ಭರತನಾಟ್ಯ ಇರ್ಬೋದು ಕಥಕ್ಕಳಿ ಇರ್ಬೋದು ಸಾಕಷ್ಟು ನಾಟ್ಯ ಪ್ರಕಾರಗಳನ್ನು ಇಲ್ಲಿ ಅವಲೋಕನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೂ ನಮಗೂ ತುಂಬ ಖುಷಿಯಾಯಿತು ಇದು ನಮ್ಮ ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ತಂಡದ ಒಂದು ಅದ್ಭುತ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ ಈ ಇದಕ್ಕೆ ನಮ್ಮ ಸೂಪರ್ ಸ್ಟಾರ್ ಮತ್ತು ಸ್ಟಾರ್ ಕನ್ನಡ ವತಿಯಿಂದನೂ ಕೂಡ ಅವರಿಗೆ ಯಾವತ್ತೂ ನಾವು ಶಿರೋಣಿ ಅಂತ ಹೇಳ್ತೀನಿ ಈ ಕಾರ್ಯಕ್ರಮ ಈ ಥರ ಒಂದು ಕಾರ್ಯಕ್ರಮಗಳನ್ನು ಸಾಕಷ್ಟು ವೇದಿಕೆಗಳಲ್ಲಿ ನೀವು ಮಾಡ್ತಾ ಇರಿ ನಿಮಗೆ ಯಾವುದೇ ರೀತಿಯ ಪ್ರೋತ್ಸಾಹಗಳಿದ್ದಲ್ಲಿ ನಮ್ಮ ಕಡೆಯಿಂದನೂ ಕೂಡ ಖಂಡಿತ ನಿಮಗೆ ಕೊಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ನಾಡ ಸಮಸ್ತ ಜನರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಸಂಕ್ರಾಂತಿ ಹಬ್ಬದಿಂದ ಸಾಕಷ್ಟು ಜನರಿಗೆ ಏನು ಈ ಕೋವಿಡಿಂದ ತೊಂದರೆಗಳಾಗಿತ್ತು ಆ ತೊಂದರೆಯಿಂದ ಹೊರಬಂದು ಪ್ರತಿಯೊಬ್ಬರಿಗೂ ಹಬ್ಬದ ಒಂದು ವಾತಾವರಣ ಮನೆಗಳಲ್ಲಿ ಲಭಿಸಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಆರೋಗ್ಯದಿಂದಿರಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ ಈ ಒಂದು ಸಾಕಷ್ಟು ಇದರಲ್ಲಿ ಜನಜಂಗುಳಿಲಿ ಬೀಡು ಬೀಳದೆ ಹೊಸ ರೀತಿಯಲ್ಲಿ ಹೊಸ ಜೀವನವನ್ನು ಈ ಸಂಕ್ರಾಂತಿಯಿಂದ ಮಾಡಲಿ ನೆಮ್ಮದಿ ತರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ನಾನು ಸಾಗರ್ ಮಾತಾಡ್ತಾ ಇರೋದು ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಚೀಫ್ ಗೆಸ್ಟಾಗಿ ಬಂದಿದ್ದೀನಿ ಕಿಶೋರ್ ಅವರು ನನ್ನ ಆತ್ಮೀಯರು ನನ್ನನ್ನು ಚೀಫ್ ಗೆಸ್ಟಾಗಿ ಕರೆದಿದ್ದರು ಅವ್ರಿಗೆ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಮಾಡ್ತಾ ಇರಿ ಒಳ್ಳೆಯದಾಗಲಿ ನಿಮಗೆ ನಮಸ್ಕಾರ ಎಲ್ಲರಿಗೂ ನಮ್ಮ ಹೆಸರು ಡಾಕ್ಟರ್ ಕಮಲಕಣ್ಣನ್ ಅಂತ ನಾವು ಯೋಗ ಶಿಕ್ಷಕರು ನಾವು ಬೆಂಗಳೂರಿನಲ್ಲಿ ಬಸವೇಶ್ವರನಗರದಲ್ಲಿ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಥೆರಪಿ ಅಂತ ಯೋಗ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ ಸತತವಾಗಿ 32 ವರ್ಷಗಳಿಂದ ಯೋಗ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಈ ಒಂದು ಇವತ್ತು ನಮ್ಮ ಕಿಶೋರ್ ಕುಮಾರ್ ಅವರು ಇದು ನಿಮ್ಮ ವಾಹಿನಿ ಕಲಾವೇದಿಕೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಗಮಿಸಿದ್ದಾರೆ ದಿವ್ಯಶ್ರೀ 5 ಇಯರ್ಸ್ ಓಲ್ಡ್ ಐ ಆಮ್ ಇಂಟರ್ನ್ಯಾಷನಲ್ ಟಾಪ್ ಮಾಡೆಲ್ 2020 ಟುಡೇ ಐ ಕೇಮ್ ಟು ಇದ್ದು ನಿಮ್ಮ ವಾಹಿನಿ ಇವೆಂಟ್ ಥ್ಯಾಂಕ್ ಯು ಟು ಕಾಲ್ ಮೀ ಐ ಆಮ್ ಸೋ ಹ್ಯಾಪಿ It's too nice program. It's too small. We need to help everyone. You should not fight. We need to love everyone. Thank you.